ಮೊದಲನೇ ಬಾರಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ನಾನಿಲ್ಲಿ ಪಕ್ಷೇತರ ಒಬ್ಬ ಸದಸ್ಯನಾಗಿ ಮನೆಗೆ ಬಂದಿದ್ದೆ. ಆ ಸಂದರ್ಭದಲ್ಲಿ ಯಾವ ರೀತಿ ಭಾಷಣ ಮಾಡಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಒಬ್ಬ ಸದಸ್ಯ ಕಾಣ್ತಾರೆ 24 ವರ್ಷ ಆದರೂ ಕೂಡ ಒಂದು ಈ ಸಂದರ್ಭದಲ್ಲಿ ತಾವು ತಾವೇನ್ ಕೂತಿರುವಂತಹ ನ್ಯಾಯದ ಪೀಠ ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ರೋನ್ ಫ್ರಮ್ ದ ಸೀಟ್ ಆಫ್ ಜಸ್ಟಿಸ್. ಸೊ ಆ ನ್ಯಾಯದ ಪೀಠದಲ್ಲಿ ಯಾವುದೇ ಸದಸ್ಯರಿಗೆ ನಾನು ನೋಡಿದ್ದೇನೆ, ವಿರೋಧ ಪಾರ್ಟಿಯಾಗಿರ್ಬೋದು ಆಡಳಿತ ಪಾರ್ಟಿ ಇರ್ಬೋದು, ಆ ಸರ್ಕಾರ ಕೊನೆ ಬೆಳಗ್ಗೆಯಲ್ಲಿ ಜೆಎಚ್ ಪಟೇಲ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಬೇಕಾದಷ್ಟು ಭಿನ್ನ ಇರ್ತಾ ಇದ್ರು. 7-8 ಗಂಟೆಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲೇ ಅವಿಶ್ವಾಸ ನಿರ್ಣಯ ಸುಮಾರು 2 ದಿನ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಜೆಎಚ್ ಪಟೇಲ್ ಅವರು ಬಂದು 30 ನಿಮಿಷಕ್ಕೆ ಅವರು ಆಸ್ತಿ ಚಡ್ಡಾಕಿ ಇಲ್ಲಿ ಉತ್ತರ ಕೊಟ್ಟಂತ ಸಂದರ್ಭ, ಇವೆಲ್ಲ ಘಟನೆಗಳು ಮರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅನೇಕ ಸದಸ್ಯರು ನಿಮ್ಗೆ ಬೇಕಾದಷ್ಟು ಗಲಾಟೆ ಮಾಡಿ ಔಟ್ ಕಂಟ್ರೋಲ್, ನೀವು ಕೂಡ ಕೋಪ ಮಾಡ್ಕೊಂಡು 2 ದಿನ ಎದ್ದು ಹೋಗಿದ್ರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಂಡು ತಿರ್ಗಾ ನಿಮ್ಗೆ ಹೋಗಿ ವಾಪಸ್ ಕರ್ಕೊಂಡು ಬಂದು ತಿರ್ಗಾ ಇಲ್ಲಿ ಕುಂದಿಸಿ ಔಟ್ನ ಆಡಿಸ್ಕೊಂಡು, ಇವೆಲ್ಲ ಕೂಡ ಒಂದು ದೊಡ್ಡ ಚರಿತ್ರೆ. ಜೊತೆಗೆ ನಮ್ಮನ್ನ ನೀವು ಹೈದರಾಬಾದ್ಗೆಲ್ಲ ಕರ್ಕೊಂಡು ಹೋದ್ರಿ, ಶಾಸಕರೇಕ ಮೀಟಿಂಗ್ ಗಳನ್ನೆಲ್ಲ ಮಾಡಿದ್ರಿ, ಟ್ರೈನಿಂಗ್ ಗಳು ಕೊಟ್ರಿ, ದಕ್ಷಿಣ ಭಾರತದ ಶಾಸಕರುಗಳನ್ನೆಲ್ಲ ಒಟ್ಟು ಸೇರಿಸಿ, ಆದರೆ ಚಂದ್ರಬಾಬು ನಾಯ್ಡು ಅವರು ನೀವು ಎಲ್ಲ ಕೂತ್ಕೊಂಡು ಮಾತಾಡಿ ನಮ್ಮ ಶಾಸಕರ ಒಂದು ಒಡನಾಟವನ್ನ ಹೆಚ್ಚಿಗೆ ಮಾಡಿ ಬೇಕಾದ ಸಂದೇಹಗಳನ್ನು ನಮ್ಗೆ ಚಲಿಸಿ ಇವತ್ತು ನಮ್ಗೆಲ್ಲ ಅವತ್ತಿನ ಕಾಲದಲ್ಲಿ ಈ ಶಾಸಕಾಂಗದ ವ್ಯವಸ್ಥೆಗೆ ಒಂದು ದೊಡ್ಡ ಅನುಭವನ ಕೊಟ್ಟಿವೆ ಅನ್ನೋದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮನ್ನ ಅನೇಕರು ಸಿದ್ದರಾಮಯ್ಯ ಸಾಹೇಬರು ಹೇಳಿದಂಗೆ ಈ ಒಂದು ಶಾಸಕಾಂಗದ ಒಂದು ವ್ಯವಸ್ಥೆಯಲ್ಲಿ ಬಹಳ ಕೆಳಗಡೆ ಹೋಗಿತ್ತು, ಅವು ಕೂಡ ಇಲ್ಲಿ ಆಡಳಿತ ಪಕ್ಷದಲ್ಲಿ ವಿರೋಧ ಪಕ್ಷಗಳು ಕೂತಾಗ ಬೇಕಾದ ಸಂದರ್ಭದಲ್ಲಿ ನಮ್ಮನ್ನು ಟ್ರ್ಯಾಕ್ ತರಲಿಕ್ಕೆ ಸರ್ಕಾರವನ್ನು ಟ್ರ್ಯಾಕ್ ತರಲಿಕ್ಕೆ ಬೇಕಾದಷ್ಟು ಪ್ರಯತ್ನವನ್ನು ತಾವು ಮಾಡಿದ್ವಿ. ಆದರೆ ತಮ್ಮ ಸೇರಿಗೆ ತಮ್ಮ ವ್ಯಕ್ತಿತ್ವಕ್ಕೆ ನಿಮ್ಕಿನ ಮ್ಯಾಚ್ ಇನ್ನೊಬ್ರು ಇಲ್ಲ ಅಂತೇಳಿ ನನ್ನ ವೈಯಕ್ತಿಕೊಂಡಂತ ಭಾವನೆ. ಸೊ ಅಂತ ಒಂದು ಬಹಳ ಉದಾರ ಮನಸ್ಸಿಂದ ನಮ್ಮ ಪಕ್ಷ ಹೇಳಿದ ತಕ್ಷಣ ತಾವು ಒಪ್ಕೊಂಡ್ರಿ, ವಿರೋಧ ಪಾರ್ಟಿಯವರು ಕೂಡ ನಿಮ್ಮ ಹೆಸರು ಕೇಳಿದ ತಕ್ಷಣ ಅವರು ಕೂಡ ಒಂದು ಒಂದು ನ್ಯಾಯ ಅನೇಕ ಸಂದರ್ಭದಲ್ಲಿ ತಾವು ಕೂಡ ಸುರೇಶ್ ಕುಮಾರ್ ಅವರ ಮೇಲೆ ಬೆಲೆ ವ್ಯಕ್ತಪಡಿಸಿದಂತ ಒಂದು ಪ್ರೀತಿ ಅಭಿಮಾನ ಕೂಡ ನಾನು ನೋಡಿದ್ದೇನೆ, ಅವರು ನಿಮ್ಮ ಬಗ್ಗೆ ವ್ಯಕ್ತಪಡಿಸಿದ ಕೂಡ ನಾನು ನೋಡಿದ್ದೇನೆ. ಸೊ ಇಬ್ಬರು ಅರ್ಜಿ ಹಾಕೊಂಡು ಇವತ್ತು ಸ್ಪರ್ಧೆ ಮಾಡದಿರೋದೇ ಒಂದು ದೊಡ್ಡ ವಿಶೇಷವಾದದ್ದು. ಸೊ ಇದಕ್ಕೆ ಎರಡು ಪಕ್ಷಗಳು ಕೂಡ ನಾನು ಈ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಸೇರಿ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಈ ವ್ಯಕ್ತಿಗಿನ್ನ ವ್ಯಕ್ತಿ ಒಂದ್ ಕಡೆ, ಕುರ್ಚಿ ಒಂದ್ ಕಡೆ, ಅವೆರಡಕ್ಕೂ ಕೂಡ ಸಮತೋಲನ. ನೀವು ಆಗಾಗ ನನಗೊಂದು ಪಾಠ ಹೇಳ್ಕೊಟ್ಟಿದ್ವಿ, ಶಿಲಾಭೋಗಂ ನಳಾಭೋಗಂ, ಒಂದ್ ಕಡೆ ಶಿಲೆಗೂ ಕಾಲ ಬರ್ತದೆ, ಒಂದ್ ಕಡೆ ಮನುಷ್ಯರಿಗೂ ಕಾಲ ಬರ್ತದೆ, ನಮ್ಗೆ ಈ ಕುರ್ಚಿಗೂ ಕಾಲ ಬಂದಿದೆ, ತಂಗಿ ಒಂದು ಕಾಲ ಬಂದಿದೆ. ತಮಗೆ ಶುಭವಾಗಲಿ, ನಾವೆಲ್ಲ ಸೇರಿ ತಮಗೆ ಉತ್ತಮವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ನಿಮ್ಗೆ ಸಹಕಾರವನ್ನು ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟು ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ರಾಜನೈತಿಕವಾಗಿ ನಾಯಕರು, ಪ್ರತಿಪಕ್ಷದ ನಾಯಕರು ಮಾತನಾಡಿದ್ದಾರೆ, ಕೆಲವು ಸದಸ್ಯರು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ದಿವಸನೇ ಅವರಿಗೆ ನಿರಾಕರಣೆ ಮಾಡೋದು ನನಗೆ ಇಷ್ಟ ಇಲ್ಲ, ಸ್ವಲ್ಪ ಬೇಗ ಬೇಗ ಮುಗಿಸ್ಬೇಕು.